575 ಭಾಗ ಖಾಲಿಯಾಗುತ್ತೆ. ಇದರ ಪರಿಣಾಮ ಕೃಷಿ ರೈತನ ಕೈ ತಪ್ಪುತ್ತೆ. ಕಾರ್ಪೊರೇಟರ್ಸು, MNCಗಳು ಕೃಷಿಯ ಕ್ಷೇತ್ರದ ಸಂಪೂರ್ಣ ಉಸ್ತುವಾರಿ ಅವ್ರ ಕೈನಲ್ಲಿ. ಈ ಕಾರಣಕ್ಕೆ ನಾವು ಕೃಷಿ ಅಂದರೆ ಕೃಷಿ ಭೂಮಿ, ಕೃಷಿ ಮಾರುಕಟ್ಟೆ, ಹೈನುಗಾರಿಕೆ ಇದನ್ನು ಯಾವುದೇ ಕಾರಣಕ್ಕೆ ಕಾರ್ಪೊರೇಟರ್ಸ್ ಕೈಗೆ ಹೋಗಬಾರದು, ಇದು ಸಂಪೂರ್ಣವಾಗಿ ರೈತನ ಕೈನಲ್ಲಿ ಇರಬೇಕನ್ನೋ ನಾವು ಸರ್ಕಾರದ ಮೇಲೆ ಪದೇ ಪದೇ ಒತ್ತಡನ ತರ್ತಾ ಇದ್ದೀವಿ. ತಕ್ಕೊಂಡ್ಮೇಲೆ ರಾಜ್ಯ ಸರ್ಕಾರ ಅಷ್ಟೇ ಪ್ರಶ್ನೆ ಇದ್ದಿದ್ದು. ನಮಗೆ ಯಡಿಯೂರಪ್ಪನವರು ಆದಿಯಾಗಿ ಬೊಮ್ಮಾಯಿ ಅವರು ಸೇರಿ ನಾವು ಬೆಂಗಳೂರು ಅಧಿವೇಶನ ತೆಗಿತೀವಿ, ಬೆಳಗಾವಿ ಅಧಿವೇಶನ ತೆಗಿತೀವಿ, ಹೀಗೆ ಅಲ್ಲಿಂದ ಇಲ್ಲಿಗೆ ಹೇಳ್ತಾ ಕಾಲಹರಣ ಮಾಡಿ ನಾವು ಕೊನೆಗೊಂದು ತೀರ್ಮಾನಕ್ಕೆ ಬಂದ್ವಿ.